ಈ ದಿನದ ಕಾರ್ಯಕ್ರಮ ಆರನೇ ದಿನದ ಆಗಿರೋದ್ರಿಂದ ಈ ದಿನದಲ್ಲಿ ವಿಶೇಷವಾಗಿ ಎಲ್ಲ ಧ್ಯಾನಾರ್ಥಿಗಳು ತಮ್ಮ ತಮ್ಮ ಅನುಭವಗಳನ್ನ ಒಂದೊಂದು ಎರಡು ವಾಕ್ಯಗಳಲ್ಲಿ ವಿವರಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಯನ್ನ ಮಾಡಿಕೊಳ್ತಿದ್ದೇನೆ. ಹಾಗೆ ನಮ್ಮ ಅಶ್ವಿನಿ ಮೇಡಮ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ, ಸುಸ್ವಾಗತ. ಮಾಸ್ಟರ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇಲ್ಲಿಯವರೆಗೂ ಒಂದು ಅದ್ಭುತವಾದ ಓಂ ಬೀಜಾಕ್ಷರ ಮಂತ್ರ ತುಂಬಾ ಅದ್ಭುತವಾಗಿ ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಆಳವಾದ ಧ್ಯಾನ, ಹಾಗೆ ಪ್ರಕೃತಿ ಮಾತೆಗೆ, ಬ್ರಹ್ಮಹರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಮಹಾ ಅವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮಾಸ್ಟರ್ಸ್, ಇಲ್ಲಿಯವರೆಗೂ ಒಂದು ಧ್ಯಾನ ಮಾಡ್ಕೊಂಡು ಬಂದಿದ್ದೇವೆ. ನೆಕ್ಸ್ಟ್ ಬಂದು ಯಾವುದೇ ಜ್ಞಾನ ಕಾರ್ಯಕ್ರಮ ಇರೋದಿಲ್ಲ, ಯಾಕೆಂದ್ರೆ ಇವತ್ತು ಒಬ್ರು ಮಾಸ್ಟರ್ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬರಕ್ಕಾಗಿಲ್ಲ. ಹಾಗಾಗಿ ನಾವು ಇವತ್ತು ಆರನೇ ದಿನ, ಮೊದಲನೇ ದಿನದಿಂದ ಐದನೇ ದಿನದವರೆಗೂ ನಾವೇನೇನು ಕಲ್ತಿದೀವಿ ಅಂತಂದ್ರೆ, ಯಾವುದು ಜ್ಞಾನ ಅಂತಂದ್ರೆ ಧ್ಯಾನ, ಸಸ್ಯಹಾರ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮೊದಲನೇ ದಿನ. ಎರಡನೇ ದಿನದಂದು ಔಷಧಿ ರಹಿತ ಚಿಕಿತ್ಸೆ. ಮೂರನೇ ದಿನ PSSM ನ 18 ಮಾರ್ಗದರ್ಶಿ ತತ್ವಗಳು. ಹಾಗೆ ನಾಲ್ಕನೇ ದಿನದ 21 ದಿನದ ಸಮಗ್ರ ಜೀವನ ಶೈಲಿಯಲ್ಲಿ ಧ್ಯಾನದ ಮಾತೃತ್ವ. ಹಾಗೆ ನಿನ್ನೆ ನಾವೆಲ್ಲರೂ ತಿಳ್ಕೊಂಡ್ವಿ ಪಿರಮಿಡ್ ಬಗ್ಗೆ, ಅದ ಪಿರಮಿಡ್ ಪವರ್, ಪಿರಮಿಡ್ ಧ್ಯಾನ ಮತ್ತು ಪ್ರಯೋಜನಗಳು. ಇಷ್ಟು ವಿಚಾರವಾಗಿ ನಾವು ಇಲ್ಲಿವರೆಗೂ ತಿಳ್ಕೊಂಡು ಬಂದಿದ್ದೀವಿ. ಮಾಸ್ಟರ್ಸ್, ಎಲ್ಲರಿನ 10 ನಿಮಿಷಗಳ ಕಾಲಾವಕಾಶದಲ್ಲಿ ನಿಮಗೆ ಧ್ಯಾನದ ಅನುಭವ ಆಗಿರ್ಬೋದು, ಯಾವುದೇ ಪ್ರಶ್ನೆಗೆ ಉತ್ತರ, ಯಾವುದೇ ನಿಮ್ಗೆ ಅನುಮಾನಗಳಿದ್ದಲ್ಲಿ ಮಾತನಾಡ್ಬೋದು ಮಾಸ್ಟರ್ಸ್ ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅನ್ಮ್ಯೂಟ್ ಆಪ್ಷನ್ ಇದೆ, ಮಾತನಾಡ್ಬೋದು, ಇಲ್ಲ ಹ್ಯಾಂಡ್ ರೈಸ್ ಮಾಡ್ಬೋದು. ಮಾಸ್ಟರ್ಸ್ ನಮಸ್ಕಾರ. ನಮಸ್ತೆ ಮೇಡಮ್. ನಾನು ಶಿರ್ಸಿಯಿಂದ ಸುವರ್ಣ ಹೆಗಡೆ ಅಂತ. ಎಸ್ ಮೇಡಮ್. ದಯವಿಟ್ಟು ವಿಡಿಯೋ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಶಿರ್ಸಿ ಅವರು ಅಂತೀರಾ, ನಾವು ದೂರ ದೂರ ಇರ್ತೀವಿ, ನಿಮ್ ಎನರ್ಜಿ ನಮ್ಗೆ ಎಕ್ಸ್ಚೇಂಜ್ ಆಗ್ಬೇಕಲ್ಲ ಮೇಡಮ್. ಓಕೆ ಓಕೆ, ವಿಡಿಯೋ ಆನ್ ಮಾಡಿದೆ. ಥ್ಯಾಂಕ್ ಯು ಮೇಡಮ್. ನನಗೆ ಧ್ಯಾನ ಮಾಡ್ಬೇಕು ಅಂತ ರಾಶಿದಿನಿಂದ ಆಸೆ ಇದ್ದಿತ್ತು, ಬಟ್ ಓಕೆ ಒಬ್ಬನೇ ಕುತ್ಕೊಂಡ್ ಮಾಡ್ಲಿಕ್ಕೆ 5 ನಿಮಿಷ ಮತ್ ಕುತ್ಕೊಂಡ್ ಕೂಡ ಬೇಜಾರ್ ಬರ್ತಿತ್ತು, ನಿಜ ಹೇಳ್ಬೇಕಂದ್ರೆ ಎದ್ ಬಿಡೋಣ ಅನ್ಸ್ತಿತ್ತು. ಬಟ್ ಈಗ ಈ ಗ್ರೂಪ್ ಸೇರ್ಕೊಂಡು ಫೇಸ್ಬುಕ್ ಅಲ್ಲಿ ನೋಡಿ ಜಾಯ್ನ್ ಆಗಿದ್ದು ನಾನು, ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಈಗ ಎಲ್ಲರ ಜೊತೆ ನಾವು ಮಾಡೋದಕ್ಕೂ, ಒಬ್ನೇ ಕೂತ್ ಮಾಡ ಸ್ಟಾರ್ಟಿಂಗ್ ಮಾಡೋದಕ್ಕೂ ಹೆಚ್ಚು ಕಮ್ಮಿ ಇರುತ್ತೆ. ಅದಕ್ಕೆ ಬಹಳ ಖುಷಿ ಇದೆ. ಈ ಮಹಾವತಾರ್ ಫೌಂಡೇಶನ್ ಗೆ ನನ್ನ ಕೃತಜ್ಞತೆನ ಸಲ್ಲಿಸ್ತೇನೆ. ಮತ್ತೆ ನನ್ನೊಂದ್ ಪ್ರಶ್ನೆ ಏನಂದ್ರೆ, ನಾವೀಗ ಕಾಲ್ ನೀಡ್ಕೊಂಡು ಕೂತ್ಕೊಂಡ್ರೆ ಕಾಲ್ ಸೋತೈತೆ ಅಂದ್ರೆ ಚಕ್ಲಪಟ್ಟೆ ಸುಖಾಸನದಲ್ಲಿ ಕುತ್ಕೋಬಹುದಾ? ಚೇಂಜ್ ಮಾಡ್ಬೋದಾ ಕಾಲನ್ನ? ಎಸ್ ಮೇಡಮ್, ಖಂಡಿತ ಚೇಂಜ್ ನೀವು ಮಾಡ್ಬೋದಾ? ಸುಖಾಸನದಲ್ಲಿ ನೆಲದ ಮೇಲೆ ಸುಖಾಸನದಲ್ಲಿ ಕುಳಿತಿರ್ತೀರ, ಕಾಲ್ ನಿಡ್ಕೊಂಡು ಮತ್ತೆ ಚೇಂಜ್ ಮಾಡ್ಕೋಬಹುದು. ಅಥವಾ ಕೆಳಗಡೆ ಕೂರಕ್ ಆಗ್ಲಿಲ್ಲ ಅಂತಂದ್ರೆ ಕುರ್ಚಿ ಮೇಲೆ ಆರಾಮ ಕುಳಿತು ಧ್ಯಾನ ಮಾಡ್ಬೋದು ಮೇಡಮ್. ಸುಖಾಸನದಲ್ಲಿ ಕುತ್ಕೊಂಡ್ರೆ ಕಾಲ್ ನಿಡ್ಕೋಬಹುದು ಅಥವಾ ಕಾಲ್ ನಿಡಿದ್ ಮಡ್ಚ್ಕೋಬಹುದಲ್ಲ ಆ ಟೈಮ್ ಅಲ್ಲಿ, ಅದನ್ನೇ ಕೇಳ್ಬೇಕಿತ್ತು ನಂಗೆ. ಮೇಡಮ್, ಧ್ಯಾನದಲ್ಲಿ ನೀವು ಹೇಗಾದ್ರೂ ಪರವಾಗಿಲ್ಲ, ಆದ್ರೆ ಕಣ್ ಮಾತ್ರ ಬಿಡ್ಬಾರ್ದು ಮೇಡಮ್. ಮೇಡಮ್ ಹೇಳ್ದಂಗೆ ನಿಮ್ಗೆ ಕೆಳ ಕೂರಕ್ ಆಗಿಲ್ಲ ಅಂದ್ರೆ ಚೇರ್ ಮೇಲೆ ಎರಡು ಕಾಲ್ನ ಮಡಚಿ ಕೂತ್ಕೋಬಹುದು, ಅಥವಾ ಎರಡು ಕಾಲ್ನ ಈ ತರ ಸೇರಿಸಿ ಕೂತ್ಕೋಬಹುದು. ಆದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಗೆ ಧ್ಯಾನದಲ್ಲಿ ನೀವು ಒಂದು ಸರಿ ಕಣ್ ಮುಚ್ಚಿದ ಮೇಲೆ ನಾವು ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕಿಂತ ಮುಂಚೆನೆ ನೀವು ಯಾವುದೇ ಕಾರಣಕ್ಕೂ ಕಣ್ಣ ತೆರಿಬಾರ್ದು. ಯಾಕೆಂದ್ರೆ ನೀವು ವಿಶ್ವಶಕ್ತಿನ ಗ್ರಹಿಸಿರ್ತೀರ, ಅದು ಬ್ರಹ್ಮರಂಧ್ರದ ಮೂಲಕ ಬರ್ತಾ ಇರುತ್ತಲ್ವಾ, ಹಾಗಾಗಿ ಅದೆಲ್ಲ ಏನೋ ಫೋಲ್ ಆಗ್ಬಿಡುತ್ತೆ ಮೇಡಮ್ ನೀವು ಕಣ್ ಬಿಟ್ಬಿಟ್ರೆ. ಹಂಗಾಗಿ ನೀವು ಬೇಕಾದ್ರೆ ಕಾಲ್ನ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಕೈನ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಆದ್ರೆ ನೀವು ಯಾವುದೇ ಕಾರಣಕ್ಕೂ ನಾವು ಇನ್ಸ್ಟ್ರಕ್ಷನ್ ಹೇಳ ತನಕನು ನೀವು ಕಣ್ ತೆರಿಬಾರ್ದು. ಓಕೆ ಓಕೆ ಓಕೆ, ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮಹಾತಾರ ಫೌಂಡೇಶನ್ ಗೆ ನನ್ನ ದೊಡ್ಡ ನಮಸ್ಕಾರ, ಬಹಳ ಖುಷಿಯಾಗಿದೆ ನಂಗೆ ಇದರಿಂದ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಓಕೆ, ಮಾಸ್ಟರ್. ಧನ್ಯವಾದ. ಉಮಾ ಮೇಡಮ್ ಮಾತಾಡಿ. ಅಶ್ವಿನಿ ಅವರಿಗೂ ಹಾಗೂ ನಂದಿನಿ ಅವರಿಗೂ ಹ್ಯಾಟ್ಸ್ ಆಫ್. ನಮಸ್ಕಾರ ಮೇಡಮ್, ನಮಸ್ಕಾರ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ಹೋದ್ರೂ ಕೂಡ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಒಟ್ಟ ಬಿಡೋಂಗಿಲ್ಲ. ಎಲ್ಲರನ್ನ ಈ ಒಂದು ಕುಟುಂಬಕ್ಕೆ ಕರ್ಕೊಂಡ್ ಬರೋದು ಎಲ್ಲರನ್ನ, ಇದು
ನೀವಿಬ್ರು ಕೂಡಿ ಒಳ್ಳೇದಾಗಿ ಮಾಡ್ತಾ ಇದ್ರೆ ಬಹಳಷ್ಟು ಚೆನ್ನಾಗಿ, ನನಗಂತೂ ತುಂಬಾ ಖುಷಿ ಆಗಿದೆ. ಮತ್ತೆ ಈ 5 ಗಂಟೆ ಟೈಮು ಚಹಾ ಕುಡ್ದಾದ ನಂತರ ಇದನ್ನು ಧ್ಯಾನ ಮಾಡಲಿಕ್ಕೆ ಅನುಕೂಲವಾಯಿತು, ಬಹಳಷ್ಟು ಚೆನ್ನಾಗಾಗಿದೆ. ಆದ್ರೆ ಕೆಲವು ದಿನ ಮಾತ್ರ ಅಷ್ಟೇ ನಾನು ಕೇಳಿದ್ದೀನಿ, ಮೊನ್ನೆ ಮಾತೃತ್ವ ಕೇಳಿದ್ದೆ, ಆಮೇಲೆ ನಮ್ಮ ಕೃಷ್ಣಮೂರ್ತಿ ಸರ್ ಹೇಳಿದ್ರಲ್ಲ ಅದನ್ನು ಕೇಳಿದ್ದೆ, ಬಹಳ ಚೆನ್ನಾಗಿತ್ತು. ಇದನ್ನು ಇಬ್ರು ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ, ತುಂಬಾ ಧನ್ಯವಾದ, ಧನ್ಯವಾದ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಇದೆ. ನಂದಿನಿ ಹಾಗೂ ಅಶ್ವಿನಿಯವರು, ಅಶ್ವಿನಿಯವರೇ, ನಿಮ್ಮಲ್ಲಿ ಬಹಳಷ್ಟು ಆದಂತ ಅದ್ಭುತವಾದಂತಹ ಕಲೆ ಇದೆ. ಆ ಕಲೆಯನ್ನ ದಿವಸ ದಿವಸ ಹೊರಗೆ ತೆಗೀರಿ. ನಿನ್ನೆ ಹಸಿರು ಗಾಜಿನ ಬಳೆಗಳು ಕೇಳಿದೆ, ಬಹಳ ಸಂತೋಷ ಆಯ್ತು. ಆಮೇಲೆ ಮೊನ್ನೆ ಎಲ್ಲಾ ಮಕ್ಕಳನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಅವರನ್ನ ಮುದ್ದಾಡಿದ ನೋಡಿ ನನ್ನ ಕಣ್ಣು ಒದ್ದೆ ಆಯ್ತು. ಬಹಳಷ್ಟು ಅದ್ಭುತ ಅಶ್ವಿನಿಯವರೇ, ನಿಮ್ಮಲ್ಲಿ ಸಾಕಷ್ಟು ಕಲೆಗಳಿವೆ. ಆ ಕಲೆಗಳನ್ನು ಹೊರಗೆ ತಂದು ಎಲ್ಲರಿಗೆ ಪ್ರದರ್ಶನ ಮಾಡ್ರಿ. ಸಂತೋಷ, ಸಂತೋಷ, ಬಹಳಷ್ಟು ಸಂತೋಷ. ನಿಜವಾಗೂ ಧ್ಯಾನ ನೀವು ಕಲಿತಾ ಇದ್ದೀರಾ, ಇನ್ನೊಬ್ರಿಗೆ ಕೂಡ ಕಲಿಸ್ತಾ ಇದ್ದೀರಾ, ಇಲ್ಲಿ ಪತ್ರಿಜಿ ಗುರುಗಳ ಅನುಯಾಯಿಗಳಾಗ್ತಾ ಇದ್ದೀರಾ ನೀವು, ಅವ್ರು ಹೇಳ್ಕೊಡೋದನ್ನೇ ನೀವು ಕೂಡ ಕಲಿತಾ ಇದ್ದೀರಾ. ನೀವಷ್ಟೇ ಕಲಿತಾ ಇಲ್ಲ, ಎಲ್ಲರಿಗೂ ಕಲಿಸ್ಕೊಡ್ತಾ ಇದ್ದೀರಾ. ಇದು ಒಳ್ಳೆಯ ವಿಷಯ, ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡ್ರಿ. ದಿವಸ ದಿವಸ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ 4 ಜನರನ್ನ ಸತ್ಸಂಗದಲ್ಲಿ ಮತ್ತು ಆಮೇಲೆ ಸತ್ಸಂಗದಲ್ಲಿ ಭಾಗವಹಿಸ್ಲಿಕ್ಕೆ ಆ ಪುಸ್ತಕಗಳು ಸಿಗ್ತವೆ ಅನ್ನುವುದನ್ನ ಸ್ವಲ್ಪ ಸರ್ಚ್ ಮಾಡಿ. ಯಾಕಂದ್ರೆ ಎಷ್ಟೋ ಪುಸ್ತಕಗಳು ಸರ್ ಹೇಳಿದ್ ನೋಡಿದೀನಿ ನಾನು, ಸಾಕಷ್ಟು ಪುಸ್ತಕಗಳು ಅವರ ಗ್ರಂಥ ಇದರಲ್ಲಿ ಸಿಗ್ತಾ ಇಲ್ಲ. ಆಮೇಲೆ ಕೆಲವು ಬುಕ್ ಅಮೆಜಾನ್ನಲ್ಲಿ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಆಮೇಲೆ ಸರ್ ಇದರಲ್ಲಿ ಅಲ್ಲಿ ಕೇಳಿದ್ರೆ ನಮ್ಮಲ್ಲಿ ಬುಕ್ಸು 4-5 ಸೆಟ್ ಮಾತ್ರ ಇದೆ, ಉಳ್ಕಿದ ಸೆಟ್ ನೀವು ಅಮೆಜಾನ್ನಲ್ಲಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಮೆಜಾನ್ನಲ್ಲಿ ಕೂಡ ಸಿಗ್ತಾ ಇಲ್ಲ. ಸ್ವಲ್ಪ ಸರ್ಚ್ ಮಾಡಿ ಎಲ್ಲಿ ಸಿಗ್ತಾವ ಅನ್ನೋದನ್ನ ತಿಳಿಸಿದ್ರ ನಮಗ್ ಕೂಡ ಆ ಪುಸ್ತಕಗಳನ್ನ ತೆಗೆದುಕೊಳ್ಳಿಕ್ಕೆ ಅನುಕೂಲವಾಗತ್ತೆ. ತಮ್ಮಿಬ್ಬರಿಗೂ ಧನ್ಯವಾದ, ಅಶ್ವಿನಿ ಇವರಿಗೂ ಧನ್ಯವಾದ, ಆಮೇಲೆ ನಂದಿನಿ ಇವರಿಗೂ ಕೂಡ ಧನ್ಯವಾದ, ಧನ್ಯವಾದ. ನಿಮ್ಮ ಕೆಲಸ ಹೀಗೆ ಮುಂದೆ ಸಾಗ್ತಾ ಬರ್ಲಿ. ಪತ್ರಿಜಿಯವರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹಾಗೂ ನೀವಿಬ್ಬರು ಚಿಕ್ಕವರಾದ ಕಾರಣ ನಾನು ಕೂಡ ಆಶೀರ್ವಾದ ಹೇಳಬಹುದೋ ಅಥವಾ ಇಲ್ಲವೋ ಗೊತ್ತಿಲ್ಲ, ನನಗೆ ಆತ್ಮೀಯತೆಯಿಂದ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ಯಾಕೆಂದ್ರೆ ಮೊದಲಿನಿಂದ ನೀವು ನಾವು ಎಲ್ಲರೂ ಕೂಡ್ಕೊಂಡು ಧ್ಯಾನದಲ್ಲಿ ಭಾಗವಹಿಸಿದ್ವಿ, ಆತ್ಮೀಯತೆಯಿಂದ ಹೇಳ್ತಾ ಇದ್ದೀನಿ ಅಷ್ಟ. ಇದ್ರ ಬಿಟ್ಟು ಮತ್ತೊಂದು ಏನಿಲ್ಲ. ಇಬ್ಬರಿಗೂ ಧನ್ಯವಾದ, ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂದಿನಿ ಮೇಡಮ್ ವಿಡಿಯೋ ಬರ್ತಾ ಇದೆಯಾ ನಂದು? ಡಬಲ್ ನಂದಿನಿ ಮೇಡಮ್ ಡಬಲ್ ವಾಯ್ಸ್ ಬರ್ತಾ ಇದೆ. ಉಮಾ ಮೇಡಮ್ ವಿಡಿಯೋ ಬರ್ತಾ ಇದೆಯಾ ನಮ್ದು? ಬರ್ತಾ ಇದೆ. ಓಕೆ ಥ್ಯಾಂಕ್ ಯು. ಎಲ್ಲ ನಿಮ್ಮ ಆಶೀರ್ವಾದ ಮತ್ತೆ ಪತ್ರಿಜಿಯವರ ಸಂಕಲ್ಪ ಬರ್ತಾ ಇರೋದ್ರಿಂದ ಈಗೆಲ್ಲ ಆಗ್ತಾ ಇದೆ. ಈಗ ಧ್ಯಾನ ಜ್ಞಾನದ ಜೊತೆ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಹಾಗಾಗಿ ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಅಂತ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ನಿಮ್ಮೆಲ್ಲರನ್ನು ಮನೋರಂಜಿಸೋದಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಮಾಡಿ. ಓಕೆ ಮ್ಯಾಮ್. ಅಲ್ಲ ಮಾಸ್ಟ್ ಇಂಥದ್ರಲ್ಲಿ ತೊಡಗಿಸೋದ್ರಿಂದ ಹೆಣ್ಮಕ್ಳು ಯಾವಾಗ್ಲೂ ಮನೆಯಲ್ಲೇ ಇರೋದಕ್ಕೂ 1 ತಾಸು ಇದ್ರಲ್ಲಿ ತೊಡಗಿಸ್ಕೊಳ್ತಾರಲ್ಲ, ಎಷ್ಟೋ ಸಂತೋಷ. ಅವ್ರಿಗೆ ಕೂಡ ಫ್ರೀ ಆಗತ್ತ, ಸಂತೋಷ. ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿ ಕೆಲಸ ಇನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ರಿ. ನಮ್ಮಿಂದ ಏನಾದ್ರೂ ಸಹಾಯ ಬೇಕಾದ್ರೂ ಕೂಡ ನಾವು ಕೂಡ ಮಾಡೋಣ ಅಂತ. ನಿಮ್ಮಿಬ್ರಿಗೂ ಹೆಡ್ಸ್ ಆಫ್ ಥ್ಯಾಂಕ್ಸ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ನಿಮ್ಮ ಅನುಭವ ಶೇರ್ ಮಾಡ್ಕೋಬಹುದು. ಯಾವುದೇ ಡೌಟ್ ಇದ್ದಲ್ಲಿ, ಪ್ರಶ್ನೆಗಳಿದ್ದಲ್ಲಿ, ಈಗಾಗಲೇ ಧ್ಯಾನ ಮಾಡಿದ್ದೀರಿ, 5 ದಿನದ ಧ್ಯಾನದ ಅನುಭವಗಳನ್ನ ಹಂಚ್ಕೋಬಹುದು. ನಮಸ್ಕಾರ ಅಕ್ಕ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಾನು ಫಸ್ಟ್ ಟೈಮ್ ಇದು ಜಾಯ್ನ್ ಆಗಿದ್ದು. ಅವರು ಸಿಸ್ಟರ್ ಹೇಳ್ದಾಗೆ ನಮಗೂ ಕೂತಾಗ ಎಲ್ಲ ಡಿಸ್ಟರ್ಬೆನ್ಸ್ ಬಹಳ ಆಗ್ತಿತ್ತು, ಬಟ್ ಈಗ 5 ದಿನದ ಕೂತಾಗಿಂದ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ಬಟ್ ನಂಗೆ ತುಂಬಾ ಹೀಟ್ ಆಗ್ತಾ ಇದೆ, ಏನ್ ಮಾಡೋದ ಮೇಡಮ್? ಅದಕ್ಕೆ ಮೇಡಮ್ ಹೊಸ್ತಾಗಿ ಜಾಯ್ನ್ ಆಗಿದ್ದೀರಾ? ಹೊಸ್ತಾಗಿ ಇವತ್ತೇ ನೀವು ಧ್ಯಾನ ಮಾಡ್ತಾ ಇದ್ದೀರಾ?
ಇಲ್ಲ ಮೇಡಮ್ ಸೋಮವಾರದಿಂದ ಮಾಡ್ತಾ ಪ್ರತಿನಿತ್ಯ ಇದ್ದೀನಿ. ಧ್ಯಾನ ಮಾಡ್ತಾ ಹೋಗಿ. ಅದೇ ಇಲ್ಲ ಸೋಮವಾರದಿಂದ ನೀವು ಕೇಳಿರೋದು. ಪ್ರತಿನಿತ್ಯ ಪರವಾಗಿಲ್ಲ ಮೇಡಮ್, ಈಗ ಧ್ಯಾನ ಸರ್ವರೋಗ ನಿವಾರಣಿ ಸರ್ವಭೋಗ ಕಾರಣಿ ಅಂತ ಹೇಳ್ತಾರೆ. ನೀವು ಪ್ರತಿನಿತ್ಯ ಧ್ಯಾನ ಮಾಡ್ತಾ ಹೋಗಿ, ಯಾವುದೇ ಮಾತ್ರೆ ಔಷಧಿಗಳು ಏನು ಬೇಕಾಗುದಿಲ್ಲ. ಎಲ್ಲಾ ತಲೆನೋವಿಂದ ಹಿಡಿದು ಕ್ಯಾನ್ಸರ್ ವರ್ಗುನು ಈ ಧ್ಯಾನನೇ ನಮಗೆ ಅನುಕೂಲ ಮಾಡುತ್ತೆ. ಉದಾಹರಣೆಗೆ ಈಗ ತಾನೇ ಉಮಾ ಮೇಡಮ್ ಮಾತಾಡಿದ್ದಾರೆ, ಅವರು ಕೂಡ ಎಷ್ಟೆಲ್ಲ ಸಫರ್ ಮಾಡಿದ್ದಾರೆ ಅನಾರೋಗ್ಯ ಅಂತ, ಈ ಧ್ಯಾನಕ್ ಬಂದ್ಮೇಲೆ ಅವರು ತುಂಬಾ ಖುಷಿಯಾಗಿದ್ದಾರೆ. ಜೊತೆಗೆ ನಾನು ಕೂಡ ಧ್ಯಾನಕ್ ಬರೋದಕ್ಕಿಂತ ಮುಂಚೆ ತುಂಬಾ ಒಂದು ಹೆಡ್ ಏಕ್ ಆಗ್ಬೋದು, ಸ್ಟ್ರೆಸ್ ಈ ತರದ್ದೆಲ್ಲ ಇತ್ತು. ಧ್ಯಾನ ಮಾಡದ್ಮೇಲೆ ಪ್ರತಿಯೊಂದು ಒಂದು ಖುಷಿಯಾಗಿದ್ದೀನಿ, ತುಂಬಾ ಸಂತೋಷ ಆಗ್ತಾ ಇದೆ ಮಾತಾಡೋದಕ್ಕೆ. ಧ್ಯಾನ ಮಾಡ್ತಾ ಹೋಗಿ ಮೇಡಮ್. ಆಮೇಲೆ ನೀವು ಸಮಗ್ರ ಜೀವನ ಶೈಲಿ ಅನ್ನೋದು ಬೆಳಿಗ್ಗೆ ಜಾಯ್ನ್ ಆದ್ರೆ 5 ರಿಂದ 7:30 ವರೆಗೂ ಇರುತ್ತೆ. ನೀವು ಆ ಕ್ಲಾಸ್ ನಲ್ಲಿ ಜಾಯ್ನ್ ಆದ್ರೆ ಸಮಗ್ರ ಜೀವನ ಶೈಲಿ ಅದ್ರಲ್ಲಿ ಸಿಗುತ್ತೆ ಮೇಡಮ್. ಮೇಡಮ್ ನಾನು ಹಿಂದೇನೇ ನೋಟ್ ಅಶ್ವಿನ್ ಮೇಡಮ್. ಮಾತಾಡಿ ಮೇಡಮ್, ಮಾತಾಡಿ. ಮೇಡಮ್ ತುಂಬಾ ಹೀಟ್ ಆದ್ರೆ ನೀವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ ಮೇಡಮ್. ಚಂದ್ರನಾಡಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಉಷ್ಣತೆ ಅನ್ನೋದು ಕಡಿಮೆ ಆಗುತ್ತೆ ಮೇಡಮ್. ಸರಿ ಮೇಡಮ್. ಪ್ರಾಣಾಯಾಮನ ನೀವು ಧ್ಯಾನ ಕೂತ್ಕೊಳ್ಳೋ ಒಂದ್ 1/2 ಗಂಟೆ ಮುಂಚೆ ಅನ್ನ ಹಾಗೆ ಪ್ರಾಕ್ಟೀಸ್ ಮಾಡಿ. ಮಾರ್ನಿಂಗ್ ಎದ್ದಾಗ 1 ಅವರ್ ಪ್ರಾಕ್ಟೀಸ್ ಮಾಡಿ. ಅದನ್ನ ಚಂದ್ರನಾಡಿ ಪ್ರಾಣಾಯಾಮ ಮಾಡೋದ್ರಿಂದ ಮತ್ತೆ ವರುಣ ಮುದ್ರೆ ಹಾಕೋದ್ರಿಂದ ಸ್ವಲ್ಪ ಇದು ಕಡಿಮೆ ಆಗುತ್ತೆ ಮೇಡಮ್, ಹೀಟ್ ಕಡಿಮೆ ಆಗುತ್ತೆ. ಮೇಡಮ್ ಮೇಡಮ್ ಕೊತ್ತಂಬರಿ ಜ್ಯೂಸ್ ಯೂಸ್ ಮಾಡಬಹುದಲ್ಲ? ಮೇಡಮ್ ಹಸಿರು ಹಸಿರು ಜ್ಯೂಸ್ ಗಳನ್ನ ಯೂಸ್ ಮಾಡೋದ್ರಿಂದನು ದೇಹದಲ್ಲಿ ಶಾಖ ಮತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಮೇಡಮ್. ಅವರಿಗೆ ಜೀರಿಗೆ ಕಷಾಯ ತಗೊಳ್ಳಿಕ್ ಹೇಳಿ, ಜೀರಿಗೆ ಕಷಾಯ. ಎಸ್ ಮೇಡಮ್, ಜೀರಿಗೆ ಕಷಾಯ ಕೂಡ ನೀವು ತಗೋಬಹುದು. ಆಮೇಲೆ ಸರಿ ಬಾರ್ಲಿ ಮೇಡಮ್. ವಾಟರ್, ಬಾರ್ಲಿ ಗೋಧಿ ತರನ ಇರುತ್ತೆ, ಅದು ಕೂಡ ತಗೊಳ್ಬಹುದು. ಹೌದೌದು ಮೇಡಮ್ ಖಂಡಿತ. ಬಾರ್ಲಿ ಎಸ್ ಗಂಜಿ. ಮೇಡಮ್. ಬಾರ್ಲಿ ಗಂಜಿ ವೀಣಾ ಮೇಡಮ್, ಮೇನ್ ಆಗಿ ನೀವು ಧ್ಯಾನ ಮಾಡ್ತಾ ಹೋಗಿ ಪ್ರತಿನಿತ್ಯ, ಅದ್ರ ಜೊತೆಗೆ ಇದನ್ನ ಮಾಡ್ತಾ ಹೋಗಿ, ಬೆಳಿಗ್ಗೆ ಕ್ಲಾಸ್ ನಲ್ಲಿ ಜಾಯ್ನ್ ಆಗಿ ನಿಮ್ಗೆ ಎಲ್ಲಾ ವಿಚಾರ ತಿಳಿಯುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಬೆಳಗ್ಗೆ ಕ್ಲಾಸ್ ಥ್ಯಾಂಕ್ ಯು. ಎಷ್ಟೊತ್ತಿಗಿದೆ? ಬೆಳಿಗ್ಗೆ ಕ್ಲಾಸ್ 5 ಗಂಟೆಗೆ ಮೇಡಮ್. 5 ರಿಂದ 6? 5 ರಿಂದ 7. 5 ರಿಂದ 7? ಮೇಡಮ್. ಅದು ಇದ್ರ ಲಿಂಕ್ ಹಾಕ್ತಾ ಇದ್ರೆ ಗ್ರೂಪ್ ಅಲ್ಲಿ? ಮೇಡಮ್ ಇದ್ರದ್ದು ಲಿಂಕ್ ಏನಾದ್ರು ಬೇಕಂದ್ರೆ ಇವತ್ ಪೋಸ್ಟ್ ಮಾಡ್ತೀವಿ ಮೇಡಮ್. ಮೇಡಮ್ ಮಾಡಿ ಒಂದ್ಸರಿ. ಹಾ ಓಕೆ ಮೇಡಮ್, ಸೇಮ್ ಇದೇ ಲಿಂಕ್ ಗೆ ನೀವು 5 ಗಂಟೆಗೆ ಜಾಯ್ನ್ ಆದ್ರೂ ಜಾಯ್ನ್ ಆಗ್ಬೋದು ಮೇಡಮ್. ಇಲ್ಲ ಬೆಳಗಿನ ಕ್ಲಾಸ್ ಜಾಯ್ ಇದು ಲಿಂಕ್ ನ ಈ ಗ್ರೂಪ್ ಅಲ್ಲೇ ಪೋಸ್ಟ್ ಮಾಡ್ತೇವೆ ಮೇಡಮ್. ಓಕೆ ಓಕೆ ಓಕೆ, ಇದೇ ಲಿಂಕ್ ನಲ್ಲಿ ಸೇಮ್ ಜಾಯ್ನ್ ಆಗಿ ಮೇಡಮ್. ಓಕೆ ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ಸ್ ಯಾರಾದ್ರೂ ಮಾತನಾಡಬಹುದು, ಇನ್ನು 5 ನಿಮಿಷ ಕಾಲಾವಕಾಶ ಇದೆ. ಓಕೆ, ಮಾಸ್ಟರ್ಸ್ಗೆ ಯಾವುದೇ ಪ್ರಶ್ನೆ ಯಾವುದೇ ಅನುಮಾನಗಳಿಲ್ಲ ಅಂತ ಕಾಣುತ್ತೆ. ಓಕೆ, ಸೆಷನ್ ಎಂಡ್ ಮಾಡೋಣ ಮೇಡಮ್. ಮೇಡಮ್ ನಂದೆರಡು ಅನುಭವ ಹೇಳ್ಬಿಡ್ತೀನಿ ಮೇಡಮ್. ಎಸ್ ಮೇಡಮ್. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮೈಸೂರಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನನಗೆ ಧ್ಯಾನ ಅಂತ ಅಂದ್ರೆ ನಾನು ಒಂದು 4 ತಿಂಗಳು ಅಥವಾ ಜನವರಿಯಿಂದ ಅಂತ ಅನ್ಕೋಬಹುದು, ಜನವರಿಯಿಂದ ನಾನು ಧ್ಯಾನ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ನಾನು ಧ್ಯಾನ ಕ್ಲಾಸ್ಗೆ ಜಾಯ್ನ್ ಆಗ್ಲಿಕ್ಕಿಂತ ಮುಂಚೆ ನನ್ನಲ್ಲಿ ತುಂಬಾನೇ ಈ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರಲ್ಲ, ಅದು ಯದ್ಭಾವಂ ತದ್ಭವತಿ ಅಂತ. ನಾನು ಯಾವಾಗ್ಲೂ ಏನ್ ಮಾಡ್ತಾ ಇದ್ದೆ, ಭಾರಿ ನೆಗೆಟಿವಿಟಿ, ಯಾವಾಗ್ಲೂ ನಕಾರಾತ್ಮಕವಾದ ಚಿಂತನೆಲ್ಲೇ ನಾನು ಮುಳುಗಿರ್ತಿದ್ದೆ. ಹಾಗಾಗಿ ನಾನು ಯೂನಿವರ್ಸ್ಗೆ ನಕಾರಾತ್ಮಕವಾದ ವಿಚಾರಗಳನ್ನ ನಾನು ತಲುಪಿಸ್ತಿರ್ಬೇಕಾದ್ರೆ ನನ್ನ ಆರೋಗ್ಯದಲ್ಲಿ ತುಂಬಾನೇ ಏರುಪೇರು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಆಗ ನನಗೆ ಯಾರ ಜೊತೆ ಮಿಂಗಲ್ ಆಗಕ್ ಆಗ್ತಿರ್ಲಿಲ್ಲ, ಮತ್ತೆ ಮನೇಲಿ ಏನು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಯಾವುದೇ ವಿಶೇಷ ಚಟುವಟಿಕೆಗಳನ್ನ ನಾನು ನಿರ್ವಹಿಸಕ್ಕೆ ಆಗ್ತಾ ಇರ್ಲಿಲ್ಲ. ನಾನು ಈ ಧ್ಯಾನ ಕ್ಲಾಸ್ಗೆ ಅಂತ ಬಂದಾಗ ನನ್ಗೆ ಏನ್ ಅನ್ನಿಸ್ತು ಅಂತಂದ್ರೆ, ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ನನ್ನ ಬಗ್ಗೆ ನನ್ಗೇನೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಮತ್ತೆ ನನ್ಗೆ ಯಾವ್ದ್ರಲ್ಲೂ ನಂಬಿಕೆನೆ ಇರ್ಲಿಲ್ಲ. ಒಂದು ಆಸ್ಪತ್ರೆಗೆ ಹೋಗಿದ್ ಬಂದ್ರು ಈ ಕಾಯಿಲೆಗೆ ಔಷಧಿ ತಗೊಂಡ್ರೆ ವಾಸಿ ಆಗುತ್ತಾ ಅನ್ನ ನೆಗೆಟಿವಿಟಿ ಇಂದಾನೆ ನನಗೆ ಏನೇ ಕಾಯಿಲೆ ಆದ್ರೂ, ಏನೇ ಒಂದು ಆರೋಗ್ಯ ಸಮಸ್ಯೆ ಆದ್ರೂ ಅದು ದೀರ್ಘಕಾಲೀನವಾಗಿ ಮುಂದುವರಿತಾ ಇತ್ತು. ಆಗ ನಾನು ಏನ್ ಮಾಡ್ಬೋದು ಅಂತಂದಾಗ, ಈ ಕ್ಲಾಸ್ ಸಿಕ್ತಾಗ ನನ್ಗೆ ಸ್ವಲ್ಪ ದಿನ 5 ಗಂಟೆಗೆ ಎದ್ದೊಳ್ಬೇಕಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್, ಎದ್ದೊಳಕ್ ಆಗತ್ತಾ ನನ್ಗೆ ಅಂತ.
ಆಮೇಲೆ ಸ್ವಲ್ಪ ದಿನ ನಾನು ಇದು ಏನಿರ್ಬೋದು ಏನಿರ್ಬೋದು ಅಂತ ನಾನು ಈ ಧ್ಯಾನ ಕ್ಲಾಸ್ ಅಲ್ಲಿ ನಾನು ನನ್ನನ್ನ ತೊಡಗಿಸ್ಕೊಂಡು ಬಂದ್ಮೇಲೆ ಈಗ ನನ್ನಲ್ಲಿ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗಿದೆ, ಮತ್ತೆ ನನ್ನ ಆರೋಗ್ಯದಲ್ಲಿ ಸುಧಾರಣೆಗಳನ್ನ ಕಂಡಿದ್ದೀನಿ. ನಾನು ನಾನು ಒಂದೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಮಾತ್ರ ನುಂಗೋದು, ಸಣ್ಣ ಸಣ್ಣ ವಿಚಾರಕ್ಕೂ ಬೇಜಾರ್ ಮಾಡ್ಕೊಳ್ಳೋದು, ಸಣ್ಣ ಸಣ್ಣ ವಿಚಾರಕ್ಕೂ ಬೇಗ ಕೋಪ ಮಾಡ್ಕೊಳ್ಳೋದು, ಈ ತರದ್ದೆಲ್ಲ ನನ್ನಲ್ಲಿ ತುಂಬಾನೇ ನೆಗೆಟಿವ್ ಅಂಶಗಳೇ ಒಂದು ತುಂಬಿಕೊಂಡ್ಬಿಟ್ಟಿತ್ತು. ಇವಾಗ ನಾನು ಧ್ಯಾನಕ್ಕೆ ಬಂದ್ಮೇಲೆ ನಾನು ಒಂದು ಸತ್ ಪ್ರಜೆ ಆಗಿದ್ದೀನಿ. ಈಗ ನಾನು ಇವಾಗ ನಾನು ಎಷ್ಟು ಮಟ್ಟಿಗೆ ಧ್ಯಾನದಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅಂದ್ರೆ, ಈಗ ನಾನು ತುಂಬಾನೇ ಇದರಿಂದ ಕಲ್ತಿದ್ದೀನಿ. ಈಗ ನನ್ನ ಆರೋಗ್ಯದಲ್ಲಾದ್ರೂ ಸುಧಾರಣೆ ಇದೆ. ನಾನು ಬೇರೆಯವರು ನೆಗೆಟಿವ್ ಮಾತಾಡ್ತಾ ಇದ್ರು ಕೂಡ ನಾನು ಅವ್ರಿಗೆ ಇದನ್ನ ನೆಗೆಟಿವಿಟಿನ ಕಡಿಮೆ ಮಾಡ್ಕೊಳ್ಳಿ ಅನ್ನಷ್ಟು ಹೇಳಷ್ಟು ನಾನು ಧ್ಯಾನದಿಂದ ಕಲ್ತ್ಕೊಂಡಿದ್ದೀನಿ. ಹಾಗೆ ನಾನು ಯಾವುದೇ ಕ್ಲಾಸ್ ಅಲ್ಲಿ ನಾನು ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ, ಮೊದಲನೇದಾಗಿ ವಿಡಿಯೋ ಆನ್ ಮಾಡ್ತಿರ್ಲಿಲ್ಲ. ಈಗ ನಾನು ವಿಡಿಯೋ ಆನ್ ಮಾಡಿ ಎಲ್ಲರ ಜೊತೆನೂ ಸಂವಾದ ಮಾಡೋಷ್ಟು ನನಗೆ ಕಾನ್ಫಿಡೆಂಟ್ ಬಂದಿದೆ, ಮತ್ತೆ ಎಲ್ಲಾರನು ಮಾತಾಡೋಷ್ಟು ನನಗೆ ಧೈರ್ಯ ಬಂದಿದೆ. ಇದರಿಂದ ಈ ಧ್ಯಾನದಿಂದ ನಾನು ಸ್ವಲ್ಪ ಅಲ್ಲ ತುಂಬಾನೇ ಜಾಸ್ತಿ ಪಡ್ಕೊಂಡಿದ್ದೀನಿ, ತುಂಬಾ ಜಾಸ್ತಿನೇ ಕಲ್ತ್ಕೊಂಡಿದ್ದೀನಿ. ಆದ್ರಿಂದ ನಾನು ಏನ್ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ, ನೀವು ಹೇಗೆ ಇರಿ ಹೆಂಗೆ ಇರಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡ್ಮೇಲೆ ನಮ್ಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಯಾಕೆ ಅಂತಂದ್ರೆ ಆ ವಿಡಿಯೋ ಆನ್ ಮಾಡ್ಕೊಂಡ ಕಾನ್ಫಿಡೆಂಟ್ ಬಂದಾಗ ನೆಕ್ಸ್ಟ್ ನಮ್ಗೆ ಇನ್ ನೆಕ್ಸ್ಟ್ ಒಂಥರ ಸ್ವಿಚ್ ವರ್ಡ್ ತರನೇ ಬಂದ್ಬಿಡುತ್ತೆ. ಅದು ಏನು ಏನಾದ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ, ಯಾಕೆ ನನ್ನ ಅನುಭವನ ನಾನು ಶೇರ್ ಮಾಡ್ಕೋಬಾರ್ದಾ? ನಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಆ ಕ್ಷಣದಲ್ಲಿ ಏನ್ ಅನ್ಸುತ್ತೆ ಅದನ್ನ ಒಂದಿನ ಯಾವತ್ತೋ ಒಂದಿನ ಮಾತಾಡಿದ್ರೆ ನಮ್ಗೆ ದಿನೇ ದಿನೇ ಅದೇ ನಮ್ಗೆ ತುಂಬಾ ನಮ್ಗೆ ನಡೆದಿರೋ ಘಟನೆಗಳು, ನಮ್ಮ ನಡೆದಿರೋ ಅನುಭವಗಳನ್ನ ಎಲ್ಲ ಶೇರ್ ಮಾಡ್ಕೋಬಹುದು. ಯಾಕೆ ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲೂ ನಿಮ್ಗೆ ಇಷ್ಟು ಸುದೀರ್ಘವಾದ ಅವಕಾಶಗಳನ್ನ ಕಲ್ಪಿಸಲ್ಲ. ಆದ್ರೆ ನಮ್ಮ ಮಹಾವತಾರ ಫೌಂಡೇಶನ್ ಅಲ್ಲಿ ನಮ್ಮ ರಂಗನಾಥ್ ಮಹಾಗುರುಜಿಗಳು ನಮ್ಮನ್ನ ಎಲ್ಲಾರನು ಇನ್ವಾಲ್ವ್ ಮಾಡಿ ಎಲ್ಲಾರು ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಈ ತರದೆಲ್ಲ ಅವರು ಮಾಡಿರೋದ್ರಿಂದ ಅವಾಗವಾಗ ನಾವು ನಿಮ್ನ ಅನುಭವ ಹಂಚಿಕೆ ಮಾಡ್ಕೊಳ್ಳಿ, ನಿಮ್ಮ ಅನುಭವಗಳನ್ನ ಹೇಳಿ, ನಿಮ್ಗೆ ಏನ್ ಅನ್ನಿಸ್ತು ಕೇಳಿ ಅಂತ. ಎಲ್ಲೂ ಕೂಡ ಯಾವುದೇ ಕಡೆ ಹೋದ್ರು ಎಲ್ಲೇ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ರು ನಿಮ್ಗೆ ಇಷ್ಟು ಸುವ್ಯವಸ್ಥಿತವಾದಂತಹ ಅನುವು ಮಾಡ್ಕೊಡಲ್ಲ ಅಂತ ನನ್ನ ಒಂದು ಉದ್ದೇಶ. ಆದ್ರಿಂದ ದಯವಿಟ್ಟು ಯಾವಾಗ್ಲಾದ್ರೂ ನಿಮ್ಮ ಅನುಭವನ ಹಂಚಿಕೆ ಮಾಡ್ಕೊಳ್ಳಿ ಅಂದಾಗ ನೀವು ಖುಷಿ ಖುಷಿಯಾಗಿ ವಿಡಿಯೋ ಆನ್ ಮಾಡಿ ನಿಮ್ಗೇನ್ ಅನ್ಸುತ್ತೆ, ನಿಮ್ಗೇನ್ ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಘಟನೆ ನಡೆದಿದ್ರೆ ಅಥವಾ ನಿಮ್ಗೆ ಧ್ಯಾನ ಮಾಡಕ್ ಕುಳಿತಾಗ ನಿಮ್ಗೆ ಒಂದು ಸಣ್ಣ ಅನುಭವನಾದ್ರೂ ಸಣ್ಣ ಬದಲಾವಣೆ ಏನಾದ್ರೂ ಬಂದಿರುತ್ತೆ, ಅದನ್ನ ನೀವು ಹಂಚ್ಕೋಬೇಕಾಗಿ ಎಲ್ಲರಲ್ಲೂ ನಾನು ವಿನಂತಿಸ್ಕೊತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮ ಒಂದು ಅನುಭವನೆ ಬೇರೆಯವರಿಗೆ ಒಂದು ಇನ್ಸ್ಪಿರೇಷನ್ ಆಗ್ಬಹುದು, ಅಥವಾ ಅದರಿಂದ ಅವ್ರಿಗೆ ಏನಾದ್ರು ಒಂದು ಏನಾಗ್ಬಹುದು ಅಂತಂದ್ರೆ ಇವಾಗ ಅವರು ಜೀವನದಲ್ಲಿ ಅದೇ ತರನೇ ಕಾಕತಾಳಿಯ ತರ ಅದೇ ತರ ನಡೆದಿರಬಹುದು. ಹಾಗಾಗಿ ಎಲ್ಲರೂ ನಿಮ್ಮ ಒಂದು ಅನುಭವನ ಒಂದೊಂದು ಸಣ್ಣ ಮಾತಿನಲ್ಲಿ ಹಂಚ್ಕೋಬೇಕು, ಡೈಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು, ವಿಡಿಯೋ ಆನ್ ಮಾಡ್ಕೋಬೇಕು. ವಿಡಿಯೋ ಆನ್ ಮಾಡ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ, ವಿಡಿಯೋ ಆನ್ ಮಾಡ್ಕೊಂಡು ನಾವು ಮಾತಾಡೋದ್ರಿಂದ ನಮ್ಮಲ್ಲಿ ಇರೋಂಥ ಪಾಸಿಟಿವಿಟಿ ನಿಮ್ಗೂ ಏನು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ನಿಮ್ಮಲ್ಲಿರೋ ಪಾಸಿಟಿವಿಟಿ ನಮಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಅನುಭವ ಹಂಚಿಕೆ ಮಾಡ್ಕೊಳ್ಳಿ ಎಲ್ಲರ ಜೊತೆ. ಇಲ್ಲೆಲ್ಲ ಇರೋರೆಲ್ಲ ನಾವೆಲ್ಲ ಡಿಯರ್ ಫ್ರೆಂಡ್ಸ್ ಅಂತಾನೆ ನಾವು ಮಾತಾಡೋದು, ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಾನೆ ಪತ್ರಿಜಿ ಸರ್ ಯಾವಾಗ್ಲೂ ಎಲ್ಲಾರನು ಪ್ರಶಂಸನೀಯ ಆತ್ಮಕವಾಗಿ ಎಲ್ಲಾರನು ಅವರು ಸಂಬೋಧಿಸೋದು. ಹಾಗಾಗಿ ಇಲ್ಲಿರೋರೆಲ್ಲ ಫ್ರೆಂಡ್ಸು, ಏನೇ ತಪ್ಪು ಮಾಡಿದ್ರು ಯಾರು ಶಿಕ್ಷಿಸಲ್ಲ, ಏನೇ ತಪ್ಪು ಮಾಡಿದ್ರು ಯಾರು ಪಾಯಿಂಟ್ ಔಟ್ ಮಾಡಲ್ಲ. ಏನಪ್ಪ ಅಂದ್ರೆ ನಮಗ್ ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ ಕಾನ್ಫಿಡೆಂಟ್ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ನಮ್ ಧೈರ್ಯ ಬೂಸ್ಟ್ ಮಾಡ್ಲಿಕ್ಕೆ ಇದೊಂದು ವೇದಿಕೆ. ಹಾಗಾಗಿ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದ ನಮ್ಮ ಮಹಾವತಾರ ಫೌಂಡೇಶನ್ಗಾಗಿರ್ಬೋದು, ನಮ್ಗ ರಂಗನಾಥ ಗುರುಜಿಯವ್ರಿಗಾಗಿರ್ಬೋದು, ಇಲ್ಲಿ ಎಲ್ಲಾ ಕೇಳಿಸ್ಕೊತಾ ಇದ್ರಲ್ಲ ನಿಮ್ಗೆಲ್ಲ ಆಗಿರ್ಬೋದು, ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚೆನ್ನಾಗಿ ಮಾತಾಡಿದ್ರಿ ನಂದಿನಿ ಮೇಡಮ್ ಅವರೇ, ತುಂಬಾ ಖುಷಿ ಆಯ್ತು. ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ನೀವು ಅದನ್ನೇ ಮಾತಾಡಿದ್ರಿ. ನೀವು ಜನವರಿಯಿಂದ ನಾನು ನೋಡ್ತಾ ಇದ್ದೀನಿ, ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಮೊದ್ಲಿದ್ದಕ್ಕೂ ಈಗಿದ್ದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ, ಖುಷಿ ಆಗ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ಇದು ಯಾವಾಗ್ಲೂ ಇರುತ್ತೆ, ಈ ಗ್ರೂಪ್ ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಜಾಯಿನ್ ಆಗ್ಬೋದಾ? 365 days ಫುಲ್ ನಡೀತಾ ಇರ್ತದೆ ಮೇಡಮ್, ಮಾರ್ನಿಂಗ್ ಬ್ಯಾಚ್. ಇದು ಮಾತ್ರ 21 days 21 days ಮಾಡ್ತಾ ಇದೀವಿ. ಹಂಗಾಗಿ ಗ್ರೂಪಿಗೆ ಸೇರ್ಕೋಬೇಕಂದ್ರೆ ಹೇಗೆ ಮೇಡಮ್? ಗ್ರೂಪ್ ನೆಲ್ಲ ಇರ್ತೀರಾ ಮೇಡಮ್ ನೀವು? ಈ ಗ್ರೂಪ್ ಅಲ್ಲೇ ಆಡ್ ಆಗಿರ್ತೀರಾ ಅಂದ್ರೆ ನೀವು ಲಿಂಕ್ ಮೂಲಕ ನೀವು ಡೈಲಿ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀರಾ ಮೇಡಮ್? ಸರಿ, ಓಕೆ.
ಇಪ್ಪತ್ತೊಂದಿನ ನಂತರನು ಮಾಡ್ಬೋದಲ್ಲ, ಜಾಯಿನ್ ಆಗ್ಬೋದಲ್ಲ ಮೇಡಮ್? ಮಾಡ್ಬೋದು ಮಹಣ್ ಮಾಡ್ಬೋದು, ಅದೇ ಲಿಂಕ್ ಇಂದ ಮಾರ್ನಿಂಗ್ ಸೆಷನ್ ಕೂಡ ನೀವು ಜಾಯಿನ್ ಆಗಬಹುದು. ಸುವರ್ಣ ಮೇಡಮ್ ಒಂದ್ ಕೆಲ್ಸ ಮಾಡಿ, ನಿಮ್ ಫೋನ್ ನಂಬರು ಚಾಟ್ ಬಾಕ್ಸ್ ಹಾಕಿ, ಇಲ್ಲ ನನ್ ಫೋನ್ ನಂಬರ್ ಹಾಕ್ತೀನಿ, ನೀವು ನಿಮ್ನ ಅದು ಜಾಯಿನ್ ಮಾಡಿಸ್ತೀನಿ ಬೆಳಿಗ್ಗೆ ಕ್ಲಾಸ್ಗೆ. ಓಕೆ ಓಕೆ, ಹಾಗೆ ಮಾಡಿ. ನಾ ಇಲ್ಲಿ ಮೆಸೇಂಜರ್ ಅಲ್ಲಿ ಹಾಕ್ಬೇಕಾ ಈಗ ನನ್ ಫೋನ್ ನಂಬರ್? ಫೋನ್ ನಂಬರ್ ಹಾಕಿ ಮೇಡಮ್, ಹಾಕ್ಲಾ? ಜಾಯಿನ್ ಮಾಡಿಸ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರಿ ಓಕೆ ಮೇಡಮ್. ಮಾಲಿನಿ ಮೇಡಮ್ ಮಾತಾಡಿ. ನಮಸ್ತೆ ಎಲ್ರಿಗೂ. ನಾನು ಈಗ ಮುಂಚೆ ಬಂದಂತ ಒಂದು ಗುಂಪು ಇರ್ಬೋದು, ಮಹಾವತಾರ ಫೌಂಡೇಶನ್ ಇಂದ ರಂಗನಾಥ್ ಸರ್ ಅವರು ನಡ್ಸ್ಕೊಡ್ತಾ ಇದ್ರು. ಅದು ಮೊದಲನೇದಾಗಿ ನಾನು ಜಾಯ್ನ್ ಆಗಿದ್ದು. ಅದು ನೆಕ್ಸ್ಟ್ ಇದು ಎರಡನೇಯ ಒಂದು ಆಗಿ ಇಲ್ಲಿ ಬಂದಿದ್ದೀನಿ ನಾನು. ಇವತ್ತು ನಾನು ವಿಡಿಯೋ ಆನ್ ಮಾಡಿಲ್ಲ ನಾನು ಆಕ್ಚುಲಿ, ಬಟ್ ನಿಮ್ಗೆ ಗೊತ್ತಿರ್ಬೋದು ಅಶ್ವಿನಿ ಅವರು ನೋಡ್ತಾರೆ ಪ್ರತಿ ಸಾರಿ, ಪ್ರತಿ ಸರಿ ನಾನು ವಿಡಿಯೋ ಮಾಡ್ತೀನಿ. ಆಮೇಲೆ ನನ್ನದೊಂದು ಒಂದಲ್ಲ ಸಾಕಷ್ಟು ಪ್ರಶ್ನೆಗಳು ಹಾಗೂ ಒಂದಷ್ಟನ್ನ ಎಲ್ಲರ ಒಂದಿಗೆ ಹಂಚ್ಕೊಳ್ಳೋಂಥದ್ದು ಇದ್ದೇ ಇರುತ್ತೆ. ಆದ್ರೆ ಕ್ರಮೇಣ ನಂಗೆ ಏನ್ ಅನ್ಸ್ತು ಅಂದ್ರೆ, ಇಮಿಡಿಯೇಟ್ಲಿ ನಾನ್ ಮಾತಾಡ್ತೀನಿ. ಇವಾಗ ನೀವು ಹೇಳಿದ್ರಿ ಒಂದು ಕಾನ್ಫಿಡೆನ್ಸ್ ಅಂತ, ನನಗೆ ಖಂಡಿತ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಆದ್ರೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಸಾಕಷ್ಟು ಪಾಠ ಪಠ್ಯೇತರ ಇದನ್ನು ಯೋಗ್ರಿಂದ ಸೊ ಇಮಿಡಿಯೇಟ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಏನಾದ್ರು ಹೇಳಬೇಕು ಅಂದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಯಾವಾಗ್ಲೂ ಮಾತಾಡೋದ್ರಿಂದ ಇದು ಇವರೇ ಅವಕಾಶ ತಗೊಂಡ್ಬಿಡ್ತಾರಪ್ಪ, ನಮ್ಗೆ ಇಲ್ಲ ಅನ್ನೋದು ಆಗ್ಬಾರ್ದು ಅನ್ನೋ ಒಂದು ಕಾರಣದಲ್ಲಿ ನಾನು ಸುಮ್ಮನೆ ಇದ್ದೀನಿ. ಒಂದು ಇನ್ನೊಂದು ಏನಂದ್ರೆ, ನನಗೆ ನಿಜವಾಗ್ಲೂ ತುಂಬಾ ಪ್ರಶ್ನೆಗಳು ಇದ್ವು ಅಂದಾಗ ನಾನು ಬಿಡೋದಿಲ್ಲ, ನಾನೇ ಯಾರಿಗೂ ಬಿಡೋದಿಲ್ಲ ಅಂತಲ್ಲ ನಾನು ಹೇಳ್ಬಹುದು. ನನ್ಗೆ ಸಾಕಷ್ಟು ಎಲ್ಲರಿಗೂ ಹಂಚ್ಕೊಳ್ಳೋ ರೀತಿಲಿ ಸಾಕಷ್ಟು ಆ ತರ ಪ್ರಶ್ನೆಗಳು ಸಾಕಷ್ಟು ಜನ ಕೇಳಬಹುದು. ಅದನ್ನ ನನ್ನ ಮೂಲಕ ನಾನು ಅದನ್ನ ಸರಿ ಮಾಡ್ತಿದ್ದೀನಿ ಅಂತ ನಾನು ಅನ್ಕೋತಿದ್ದೀನಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾನು ಮಾತಾಡಬಹುದು ಅನ್ನೋದು ನನ್ನ ಒಂದು ಇದು. ಈಗಲೇ ನಾನು ನೋಡ್ತಾ ಇರೋದು ನಂದಿನಿ ಅವ್ರನ್ನ. ಸ್ವಾಮಿ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ಮಾತಾಡ್ಬೇಕು, ಎಲ್ಲರೊಂದಿಗೆ ನಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಎಲ್ರಿಗೂ ಇರುತ್ತೆ. ಬಟ್ ಎಲ್ರಿಗೂ ನೀವು ಹೇಳ್ದಂಗೆ ಆ ಹೆಸಿಟೇಷನ್ ಅನ್ನೋದು ಇದೆಯಲ್ಲ, ಅದು ಖಂಡಿತ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಏನೋ ನಾವು ಮಾತಾಡೋದು ಸರಿ ಹೋಗುತ್ತೋ ಇಲ್ವೋ, ತಪ್ಪಾಗುತ್ತೋ ಏನೋ, ಎಲ್ಲರ ಜೊತೆ ನಾವು ಮಾತಾಡ್ಬೇಕಾದ್ರೆ ನಮ್ಮ ಒಂದು ಭಾಷೆ ಬಳಸುವ ರೀತಿಯಾಗ್ಲಿ ಅದಿಲ್ ತಪ್ಪಾಗುತ್ತೋ ಅನ್ನೋ ಒಂದು ಸಂದೇಹ ಇರ್ಬೋದು, ಒಂದು ಕಳವಳ ಇರ್ಬೋದು, ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ನಿಜ, ನೀವು ಹೇಳಿದಂಗೆ ಅದಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಬಂದೆ. ನನಗೆ ಗೊತ್ತಿರೋ ಪ್ರಕಾರ ಅಶ್ವಿನಿ ಅವ್ರಿಗೆ ಗೊತ್ತಿದೆ ನಾನು ಪ್ರತಿಯೊಂದು ಒಂದು ಯಾವುದೇ ತರಹ ಒಂದು ನೀವು ಹೇಳೋ ಅಂತ ಒಂದು ಎಲ್ಲ ಪ್ರತಿಯೊಂದು ದಿನಾನು ಒಂದೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ನೀವು ಮಾತಾಡೋ ಅಂತದ್ದಾಗ್ಲಿ, ಪ್ರತಿಯೊಂದಕ್ಕೂ ನನ್ನದು ಪ್ರಶ್ನೆಗಳು ಅಂತಲ್ಲ, ನನ್ನ ಒಂದು ಕೆಲವು ತಾಳಮಳೆಗಳಿರಬಹುದು, ಅದನ್ನ ನನ್ನ ಎಲ್ಲರ ಜೊತೆ ಹಂಚ್ಕೊಳ್ಳುವಂತ ಅಭ್ಯಾಸ ನನಗಿದೆ. ಸೊ ಇದು ನೀವು ಹೇಳಿದಂಗೆ ಪ್ರತಿಯೊಬ್ಬರಿಗೂ ಅದಿದ್ದೇ ಇರುತ್ತೆ. ಓ, ನಾನು ಮಾತಾಡೋದ್ರಿಂದ ಎಲ್ಲಿ ತಪ್ಪಾಗುತ್ತೋ ಏನೋ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಜನ ಹಿಂಜರಿಕೆ ಸ್ವಭಾವ ಇದ್ದೇ ಇರುತ್ತೆ. ಅದು ಇದನ್ನ ನಾನು ಮತ್ತೊಮ್ಮೆ ನಾನು ಎಲ್ಲರೂ ಮಾತಾಡಲಿ ಅನ್ನೋ ಒಂದು ಹಂಬಲದಿಂದ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಬಟ್ ನೀವು ನನ್ನ ಅನುಭವ ಅಂತ ತಗೊಂಡ್ರೆ, ಮೊದಲನೇದಾಗಿ ಲಾಸ್ಟ್ ಒಂದು ಗುಂಪು ಏನಿತ್ತು ಅಲ್ಲಿಂದ ನಾನು ಸೇರ್ಪಡೆಯಾದೆ. ಅದಾದ್ಮೇಲೆ ಇಲ್ಲಿ ಈಗ ನಾನೇನು ಕಂಡ್ಕೋತಾ ಇದ್ದೀನಿ, ಇಷ್ಟು ದಿನದಿಂದ ಎಲ್ಲರ ಒಂದು ಅನುಭವದ ಮಾತುಗಳಿರ್ಬೋದು ಅಥವಾ ಎಲ್ಲರೂ ಹೇಳೋ ಅಂತ ಒಂದು ಮಾರ್ಗದರ್ಶಕ ಮಾತುಗಳಿರ್ಬೋದು, ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಎಷ್ಟೋ ಒಂದು ನಮ್ಮ ಒಂದು ನಮ್ಮಲ್ಲಿ ಇರುವಂತಹ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿಗುವಂಗೆ ಇರುತ್ತೆ ಈ ಒಂದು ಗುಂಪಿನಲ್ಲಿ, ಖಂಡಿತ ಇರುತ್ತೆ. ಅದಲ್ಲದೆ ಎಷ್ಟೋ ನಮ್ಮೊಳಗಡೆ ಹುದುಗು ಹೋಗಿರುವಂತಹ ಪ್ರಶ್ನೆಗಳನ್ನು ನಾವು ಹೊರಗಡೆ ತೆಗೆಯುವಂತಹ ಒಂದು ಅವಕಾಶ ಇಲ್ಲಿ ಸಿಗುತ್ತೆ ಅಂತ ನಾ ಹೇಳ್ತೀನಿ. ನನ್ನ ಅನುಭವದ ಪ್ರಕಾರ ಏನಂದ್ರೆ, ಇಷ್ಟು ದಿನದಿಂದ ಧ್ಯಾನ ಅಂತ ನಾನು ಈ ತರ ಮಹಾವತಾರದಲ್ಲಿ ನಾನು ಸೇರ್ಪಡೆ ಆಗದೆ ಇದ್ರು ಕೂಡ ನನ್ನ ಒಂದು ಅಭ್ಯಾಸ, ನಾನು ಒಂದು ಟೀಚರ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ, ಯೋಗ ಆಗ್ಲಿ ಈ ಒಂದು ಸಾಕಷ್ಟು ಭಾಷಣಗಳಿರ್ಬಹುದು ಇವುಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಈ ನಡುವೆ ಒಂದು ಸ್ವಲ್ಪ ವೀಕ್ ಆಗಿತ್ತು. ನನಗೆ ಈ ಒಂದು ಧ್ಯಾನ ಆಗ್ಲಿ ಇದರ ಒಂದು ಅಗತ್ಯತೆ ಇತ್ತು. ಹಂಗಾಗಿ ನಾನು ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಮತ್ತೆ ಒಂದು ಏಕಾಗ್ರತೆ ಅನ್ನೋದು ಎಲ್ಲ ಮನುಷ್ಯರಿಗೆ ಬೇಕೇ ಬೇಕು.
ಹಾಗೆಯೇ ನನ್ನಲ್ಲೂ ಏಕಾಗ್ರತೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಮತ್ತೆ ನನ್ನ ಎಲ್ಲಾ ಒಂದು ತರಗತಿಗಳಿರಬಹುದು, ಎಲ್ಲಾ ಒಂದು ಎಲ್ಲ ತರ ಬರೀ ತರಗತಿಗಳಿಗೆ ಹೋಗಕ್ ಮಾತ್ರ ಏಕಾಗ್ರತೆ ಅನ್ನೋದು ಬೇಕು ಅನ್ನೋದು ನಾನು ಒಪ್ಪಲ್ಲ. ಏಕಾಗ್ರತೆ ಅನ್ನೋದು ಪ್ರತಿಯೊಂದು ಕಡೆನೂ ಪ್ರತಿಯೊಂದು ಗೃಹಿಣಿಗೂ ಬೇಕು. ಆ ಗೃಹಿಣಿ ಏನ್ ಬೇಕಾರ ಆಗಿರ್ಬೋದು, ಟೀಚರ್ ಇರ್ಬೋದು, ಲಾಯರ್ ಇರ್ಬೋದು, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಇದ್ರು ಕೂಡ ಎಲ್ಲರಿಗೂ ಏಕಾಗ್ರತೆ ಅನ್ನೋದು ವಿಷಯ ಆಗತ್ತೆ. ಒಬ್ಬ ತಾಯಿ ಅನ್ನೋದು ಎಲ್ಲಾ ಒಂದು ಕೆಲಸಗಳಿಗಿನ್ನ ಮಹತ್ತರವಾದ ಕೆಲಸ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬ ಗೃಹಿಣಿಗೂ ಇದು ಬೇಕೇ ಬೇಕು. ಹಂಗಾಗಿ ಈ ಒಂದು ಧ್ಯಾನ ಒಂದು ಅದಕ್ಕೆ ತುಂಬಾ ಒಂದು ಬೆಂಬಲವಾಗಿ ನಿಲ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಇದು ತುಂಬಾನೇ ಖುಷಿ ಕೊಟ್ಟಿದೆ. ಪ್ರತಿಯೊಬ್ಬರ ಒಂದು ಮಾತುಕತೆ ಇರ್ಬೋದು ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿರಬಹುದು, ಆದ್ರೂ ಅದರಿಂದ ತಿಳ್ಕೊಳ್ಳೋ ಅಂಥದ್ದು ನಮ್ಗೆ ಮನಸ್ಸಿಗೆ ಮುಟ್ಟುವಂಥದ್ದು ಇರಬಹುದು, ಸಾಕಷ್ಟು ವಿಷಯಗಳಿವೆ. ಓ, ಎಲ್ಲರಿಗೂ ತುಂಬಾ ಧನ್ಯವಾದ. ನಾನು ಹೆಚ್ಚು ಮಾತಾಡಿದೆ ಅಂತ ಅಂತಂದ್ರೆ ಕ್ಷಮೆ ಇರಲಿ. ಮಾತಾಡದೆ ಧನ್ಯವಾದಗಳು ಮೇಡಮ್. 2 ವರ್ಷ ಆಗ್ಲಿ ಓಕೆ 3 ವರ್ಷ ಮೇಡಮ್, ಆಗ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೋಡ್ತಾ ಇದ್ದೀನಿ ಮೇಡಮ್, ನೀವು ಬೆಳಿಗ್ಗೆ ಸೆಷನ್ನು, ಮಧ್ಯಾಹ್ನ ಮೊದಲು ಹೋದ ತಿಂಗಳಲ್ಲಿ ಮಧ್ಯಾಹ್ನ ಸೆಷನ್ನು ಸಂಜೆ ಸೆಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲ ಅನುಭವಗಳನ್ನ ಶೇರ್ ಮಾಡ್ಕೊಂತಾ ಇದ್ರಿ, ಹಾಗಾಗಿ ನೀವು ವಿಡಿಯೋ ಆನ್ ಮಾಡೋದಿಕ್ಕೆ ಮಾತನಾಡೋದಿಕ್ಕೆ ಸಾಧ್ಯ ಆಯ್ತು. ಹೇಳ್ಬೇಕು ಅಂತಂದ್ರೆ ನನಗೂ ತುಂಬಾ ಫಿಯರ್ ಇತ್ತು ಮೇಡಮ್, ಇಷ್ಟು ಮಾತಾಡ್ತಾ ಇರ್ಲಿಲ್ಲ, ವಿಡಿಯೋ ಆನ್ ಮಾಡ್ತಾ ಇರ್ಲಿಲ್ಲ. ಒಂದ್ ಸರ್ಟನ್ ಟೈಮ್ ಬಂದಾಗ ಅದು ನನ್ಗೆ ಆಟೋಮೆಟಿಕಲಿ ವಿಡಿಯೋ ಆನ್ ಮಾಡೋದು, ಮಾತಾಡೋದು ಇದೆಲ್ಲ ಕರಗತ ಆಯ್ತು. ಅದ್ರ ಜೊತೆಗೆ ಈ ಒಂದು ಕ್ಲಾಸ್ ನಡ್ಸ್ಕೊಡೋದಿಕ್ಕೆ ಒಂದು ಆಂಕರ್ ಆಗಿ ಒಂದು ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ಶೇರ್ ಒಂದು ಮಾಡ್ಕೊಂಡ್ರಿ. ಒಂದು ಒಂದು ಮಾತಾಡ್ಬೋದಾ? ಒಂದು ಅದ್ರ ಬಗ್ಗೆ ಎಲ್ರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಈ ಮಹಾವತಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರತಿಯೊಬ್ಬರನು, ಅಂದ್ರೆ ಓವರ್ ಆಲ್ ತಂಡಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ತುಂಬಾ ಚೆನ್ನಾಗಿ ಎಲ್ಲರನ್ನೂ ಕರ್ಕೊಳ್ಬೇಕು ಇಲ್ಲಿ ಅನ್ನೋ ಒಂದು ಹಂಬಲದಲ್ಲಿ ನೀವು ಮಾತಾಡುವಂತ ಮಾತಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಖುಷಿ ಕೊಡುತ್ತೆ. ಏಕೆಂದ್ರೆ ಪ್ರತಿಯೊಬ್ಬರು ಮನೇಲಿ ಇದ್ಕೊಂಡು ಮುಂದೆ ಬರೋದಿಲ್ಲ, ಯಾವುದೇ ತರಹದ ಒಂದು ಮಾತುಕತೆಗಾಗಲಿ ಎಲ್ಲರ ಜೊತೆ ನಾವು ನಮ್ಮ ಮುಖನ ತೋರಿಸಿ ನಾವು ಎಲ್ಲರ ಜೊತೆ ಮಿಂಗಲ್ ಆಗ್ಬೇಕು ಅಂತೀವಲ್ಲ, ಆ ತುಂಬಾ ಕಷ್ಟ ಅದು. ಸೊ ಅಂಥದ್ದು ನೀವು ಎಲ್ಲರೂ ಪ್ರಯತ್ನ ಪಡ್ತಿರಲ್ಲ ಅದರ ಬಗ್ಗೆ, ಅದು ತುಂಬಾ ಖುಷಿ ಕೊಡುತ್ತೆ. ಎಲ್ಲರಿಗೂ ಇಷ್ಟನೇ, ಆಮೇಲೆ ನಿಮಗೂ ಇಷ್ಟ ಅಶ್ವಿನಿ ಅವರೇ, ತುಂಬಾ ಖುಷಿ ಸಾಕಷ್ಟು ಇದು. ಆದ್ರೆ ನಾನು ನಿಮ್ಗೆ ಮೊದಲೇ ಲಾಸ್ಟ್ ಕ್ಲಾಸ್ಗಳಲ್ಲೆಲ್ಲ ನಾನು ಹೇಳಿದೆ, ತಪ್ಪಾಗ್ಬಹುದೇನೋ ನಾನು ಈ ತರ ಮಾತಾಡಿದ್ರೆ, ಎಲ್ಲರೂ ಮಾತಾಡುವಂತ ಮಾತು ಎಲ್ಲರಿಗೂ ಮುಟ್ಟತ್ತೆ ಅನ್ನೋದು ಸುಳ್ಳದು. ಏಕೆಂದ್ರೆ ಕೆಲವರು ಮಾತಾಡುವಂತ ಮಾತುಗಳು ಸಾಧ್ಯವಾದಷ್ಟು ಎಲ್ಲಾ ಜನಕ್ಕೂ ಮುಟ್ಟತ್ತೆ ಅನ್ನೋದು ಅದು ನಿಜ. ಏಕೆಂದ್ರೆ ಕೆಲವರು, ಏಕೆಂದ್ರೆ ಇದು ಒಂದು ಹೇಳ್ತೀವಿ ನೋಡಿ, ಒಂದು ಧ್ಯಾನ ಕ್ಲಾಸ್ ಅಲ್ಲಿ ಬಂದು ಲೈನ್ ಬಿಟ್ಟು ಮಾತಾಡೋದು ಅಂತದ್ದು, ಆ ಒಂದು ವಿಷಯಕ್ಕೆ ಸಂಬಂಧ ಪಡದೇ ಇರುವಂತ ಮಾತುಗಳು ಏನಾಗುತ್ತೆ, ಅದು ಯಥಾ ಪ್ರಕಾರ ಆ ವಿಷಯಕ್ಕೆ ಸಂಬಂಧ ಪಡದೇ ಇರೋದು ಅಂದಾಗ ಕ್ರಮೇಣ ಅದು ಖಂಡಿತ ತಪ್ಪಾಗತ್ತೆ. ಆದ್ರೆ ನೀವು ಎಲ್ಲರ ಪರವಾಗಿ ನಾನು ಹೇಳಬೇಕು ಅಂದ್ರೆ, ಎಲ್ಲ ಮನುಷ್ಯರ ಪರವಾಗಿ ಈ ಒಂದು ಉತ್ತೇಜನಕಾರಿಯಾದಂತಹ ಮಾತುಗಳು ಎಲ್ಲರಿಗೂ ಒಂಥರ ಮಾರ್ಗದರ್ಶಿ. ಆಮೇಲೆ ಎಲ್ಲರನ್ನೂ ನಾವೆಲ್ಲರೂ ಪಾಸಿಟಿವಿಟಿ ಅನ್ನೋ ಕಡೆ ಹೋಗುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಿರೋದಕ್ಕೆ ನಿಮ್ಗೆಲ್ರಿಗೂ ಅಭಿನಂದನೆಗಳು. ಇಡೀ ಮಹಾವತಾರ ಫೌಂಡೇಶನ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬರು ಎಲ್ಲ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ, ಹಾಗೂ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಮಾಸ್ಟರ್ಸ್ ಯು ಮತ್ತೆ ಮೇಡಮ್. ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಕೊನೆ 2 ಅವಕಾಶ ಇದೆ. ಶ್ರೀನಾಥ್ ಸರ್ ಮಾತಾಡ್ತೀರಾ? ನಮಸ್ತೆ ಮೇಡಮ್. ಎಸ್ ಸರ್ ನಮಸ್ತೆ. ಇದು ಮಹಾವತಾರ ಫೌಂಡೇಶನ್. ನಾನು ಫಸ್ಟಿಗೆ ಹೇಳ್ಬೇಕು, ನಾನು ವಿಜಯಪುರದಿಂದ ಮಾತಾಡೋದು, ವಿಜಯಪುರ ಡಿಸ್ಟ್ರಿಕ್ಟ್, ವಿಜಯಪುರ ಸಿಟಿಯಿಂದ. ಫೇಸ್ಬುಕ್ದಲ್ಲಿ ಫಸ್ಟಿಗೆ ನಾನು ಅದು ಒಂದು ಲಿಂಕ್ ನೋಡಿದೆ, ಅಲ್ಲಿ ಆ ಲಿಂಕಿಗೆ ಜಾಯ್ನ್ ಆದೆ. ಆ ಕೂಡಲೇ ಅದು ಏನು ಮಹಾವತಾರ ಫೌಂಡೇಶನ್ ಎಲ್ಲ ಫ್ರೀ ಅಂತ ಹೇಳ್ತಾರ, ಏನಿರ್ಬಹುದು, ನಮ್ಮ ಭಾಷೆ ಸ್ವಲ್ಪ ತಿಳಿತದೆಲ್ಲ ಗೊತ್ತಿಲ್ಲ. ಇಲ್ಲ ಸರ್ ಹೇಳಿ, ಓಕೆ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಹೇಳಿ ಸರ್. ಅದು ಏನಿರ್ಬೋದು ಅಂತ ಕಿರಣ್, ನಾನು ಜಾಯ್ನ್ ಆದೆ. ಜಾಯ್ನ್ ಆದ ಪ್ರಾರಂಭದಲ್ಲಿ ಅದು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಅಂತ ಕೆರೆ ಇದ್ದಿದ್ದು, ಆಗದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದ್ವಿ. ಆದ ಕೂಡಲೇ ಅಲ್ಲಿ ಡೈಲಿ
ಇವರು ರಂಗನಾಥ್ ಗುರುಗಳು, ಆಮೇಲೆ ಇನ್ನೊಬ್ರು ನಾಗರಾಜ್, ಇಬ್ರು ಮೂರು ಮಂದಿ ಬೆಳಗ್ಗೆ ಧ್ಯಾನ ಮಾಡಿಸೋದು ಹೇಳ್ತಿದ್ರು. ಆಮೇಲೆ ಇದು ಮೆಡಿಟೇಷನ್, ಇವರು ಮ್ಯೂಸಿಕ್ ಸ್ಟಾರ್ಟ್ ಮಾಡಿ ಮೆಡಿಟೇಷನ್ ಮಾಡಿಸ್ತಾರಲ್ಲ, ಇದು ಏನಿರ್ಬೋದು ಅಂತ ಕಿರಂದು. ನಾನು ಅಷ್ಟೇ ಸುಮ್ ಬರೀ ಅದನ್ನ ಆನ್ ಮಾಡಿ ಕೇಳ್ತಿದ್ದೆ. ಅದು ಮುಂದ್ ಬರ್ಬತ್ತ ಜಾಯ್ನ್ ಆಗದೆ, ಅದರಿಂದ ನಮಗ ಆಕ್ಚುಲಿ ಅದು ಬೆಳಗ್ಗೆ ಏನು 5 ಗಂಟೆಯಿಂದ ಏನು ನಮ್ಮ ಮೆಡಿಟೇಷನ್ ಮಾಡಿಸ್ತಾರ ಗುರುಗಳು, ಅದು ತುಂಬಾ ಪರಿಣಾಮಕಾರಿ ಐತಿ ನಮ್ಮ ಜೀವನ ಶೈಲಿ ಒಳಗ. ಬದಲಾವಣೆಗಳು ಆಗ್ತವೆ. ಕೆಲವೊಂದು ಎಷ್ಟೇ ನೆಗೆಟಿವ್ ಥಾಟ್ಸ್ಗಳು ಇದ್ವು ಅಂದ್ರೂ ಸಹಿತ ಅವು ನಮ್ಮ ಅದರಲ್ಲಿಂದ ಅದು ಪಾಸಿಟಿವ್ ವೈಬ್ರೇಷನ್ ಬರೋದ್ರಿಂದ ಅವು ದೂರ ಹೋಗ್ತಾವತ್ತಕ್ಕೆ ನನ್ನ ಅನಿಸಿಕೆ, ನನ್ನ ಅನುಭವ ಅಂದ್ರೆ ಯಾವುದು ಈ ಒಮ್ಮೆಲೆ ಮನುಷ್ಯ ಸುಧಾರಣೆ ಅಂತೂ ಆಗೋದಿಲ್ಲ. ಇಂಥ ಸತ್ಸಂಗಗಳು ಬೇಕು ಮನುಷ್ಯಾಗ, ಒಂದು ಸರಿಯಾದ ಮಾರ್ಗದರ್ಶಕರು ಬೇಕು. ನಮ್ಮ ಲೈಫ್ ಒಳಗೆ ಏನು ನಾವು ಏನ್ ಮಾಡ್ಬೇಕಾಗಿರ್ತೈತಿ ಅದರದ್ದು ಉತ್ತರಗಳು ಇಲ್ಲಿ ಸಿಗ್ತಾವ ನಮಗೆ. ಅದಕ್ಕಿಂತ ಸತ್ಸಂಗಗಳಿಗೆ ನಾವು ಆಮೇಲೆ ಈ ಮೆಡಿಟೇಷನ್ ಮಾಡಿಸೋರು ಇವ್ರು ಇರ್ತಾರೆ, ಅವ್ರದ್ದು ನಾವು ಅನುಭವಗಳನ್ನ ನಾವು ಕೇಳೋದ್ರಿಂದ ನಮಗೂ ಅವ್ರಿಗೆ ಉತ್ತರಗಳು ಸಿಗ್ತಿರ್ತಾವ. ಇದರಿಂದ ನನಗ ಆಮೇಲೆ ಅಲ್ಲಿ ಇಷ್ಟು ಫ್ರೀ ಒಳಗ ಯಾರೋ ಹಿಂಗೆ ಹೇಳೋದಿಲ್ಲ. ಈ ಪತ್ರಿಜಿ ಗುರುಗಳದು ಒಂದು ಸಾಧನೆ ಬಹಳ ಮಹಾನ್ ಐತಿ ಅವ್ರದ್ದು. ಯಾಕಂದ್ರೆ ಇಷ್ಟು ಅವ್ರ ಶಕ್ತಿಯಿಂದಲೇ ಇದು ನಡೆದ ನನಗೆ ಅನಿಸ್ತೈತಿ. ಯಾಕಂದ್ರೆ ಹಿಂಗ ಈ ಫ್ರೀ ಒಳಗ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಅದು ಅವ್ರದೊಂದು ಶಕ್ತಿ ಐತಿ, ಅದರಲ್ಲಿಂದ ಏನೈತಿ. ಆಮೇಲೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಮುಂಜಾನೆ ರಂಗನಾಥ್ ಗುರುಗಳು ಹೇಳ್ತಾರ, ಸಮಗ್ರ ಜೀವನ ಶೈಲಿ ಒಳಗ ಅವ್ರು ದಿನ ಈ ಆಧ್ಯಾತ್ಮಿಕದ ಬಗ್ಗೆ ಹೇಳ್ತಿರ್ತಾರ ಮೇಡಮ್ ಅವರು. ಇವತ್ತ 3-4 ದಿನ ಆಯ್ತು ಅದು ಬೆಳಿಗ್ಗೆ ಹೇಳ್ತಿದ್ರು. ಅದು ಅತೀಂದ್ರಿಯ ಶಕ್ತಿಯ ಬಗ್ಗೆ ಏನ್ ಇರ್ತೈತಿ, ಹ್ಯಾಂಗ ಇರ್ತೈತಿ ಅನ್ನೋದು ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾರ. ನಿಸ್ವಾರ್ಥ ಸೇವೆ ಅನ್ನೋದು ಎಷ್ಟು ಕಂಡು ಬರ್ತೈತಿ ಇದ್ರೊಳಗ ಈ ಮಹಾತ್ಮ ಫೌಂಡೇಶನ್ ಒಳಗೆ. ಅಂದ್ರೆ ಎಲ್ಲರಿಗೆ ಅಂದ್ರೆ ನಮ್ಮ ಪ್ರಪಂಚ ಉದ್ಧಾರ ಆಗಲಿ, ಎಲ್ಲರೂ ಒಳ್ಳೆಯ ದಾರಿ ಒಳಗೆ ಹೋಗ್ಲಿ ಅನ್ನೋದು ಒಂದು ಒಂದು ಒಳ್ಳೆಯ ಪರಿಕಲ್ಪನೆ ಹೊಂದಿದ್ದು ಒಂದು ಇದು ಒಂದು ಫೌಂಡೇಶನ್ ಐತಿ ಅಂತ ನನಗೆ ಬಹಳ ಒಂದು ಹೆಮ್ಮೆ ಅನಿಸ್ತೈತಿ. ಇದು ಇಂಥ ಈ ಸಂಘದೊಳಗೆ ನಾವು ಜಾಯ್ನ್ ಆಗಿದ್ದು ಅಂತೇಳಿ ಅನಿಸ್ತೈತಿ. ಆಮೇಲೆ ಇವು ಎಲ್ಲ ಮನೆ ಮದ್ದು ಕಾರ್ಯಕ್ರಮಗಳು ಮನೆ ಮದ್ದು ಹೇಳ್ತಾರೆ, ಕೆಲವೊಂದು ವಿಷಯಗಳನ್ನು ಹೇಳ್ತಾರೆ. ನಮಗೆ ಗುರುತೇ ಇರುವುದಿಲ್ಲ ಈ ಯಾವ್ಯಾವ ನಾವು ಮುದ್ರಾ ತೃಪ್ಯ ಮಾಡಬೇಕು, ಆಮೇಲೆ ಔಷಧಗಳನ್ನು ಯಾವ್ದು ಯೂಸ್ ಮಾಡಬೇಕು, ವಿದೌಟ್ ಮೆಡಿಸಿನ್ ನಾವು ಹೆಂಗೆ ಇದು ಮನುಷ್ಯ ಆರಾಮ ಮಾಡ ಇಟ್ಕೋಬಹುದು, ಹಿಂಗೆಲ್ಲ ಒಂದು ಓವರಾಲ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇದು ಒಂದು ನಮಗೆ ಭಾಳ ಒಳ್ಳೆಯದೈತಿ ಅಂತೇಳಿ ನನ್ನ ಅಭಿಪ್ರಾಯ ಅನಿಸಿಕೆ. ಇಲ್ಲಿವರೆಗೂ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೆಟ್ಟುಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಥ್ಯಾಂಕ್ ಯು ಸರ್, ಖಂಡಿತ ನೀವು ಹೇಳಿದ್ ನಿಜ ಸರ್. ನೀವು ಯಾವಾಗಿಂದ ಜಾಯ್ನ್ ಆಗಿದ್ದೀರಾ ಸರ್? ಮಾರ್ಚ್ ತಿಂಗಳದಿಂದ ಮೇಡಮ್, ಮಾರ್ಚ್ ತಿಂಗಳ. ಎಸ್ ಸರ್, ನಿಮ್ಗೆ ಗೊತ್ತಿದ್ರೆ ಹಂಗಂದ್ರೆ ನಾವೇನಿದ್ರು ಬಗ್ಗೆ ಹೇಳೋಂಗಿಲ್ಲ. ಧ್ಯಾನ ಮಾಡ್ತೀವಿ, ಹೋಗಿ ಸರ್, ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತ ನೀವ್ ಇನ್ನೂ ಒಳ್ಳೆ ರಿಸಲ್ಟ್ ಕಾಣ್ತೀರಾ. ನೆಕ್ಸ್ಟ್ ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ವೀರಪ್ಪ, ವೀರಪ್ಪ ಹಲ್ಲಿ ಅಂತ ಇದೆ, ಮಾತಾಡ್ತೀರಾ ಸರ್? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ ಸರ್? ಅನ್ಮ್ಯೂಟ್ ಮಾಡಿದ್ದೀನಿ ಮೇಡಮ್. ಸರ್, ಮೈಕ್ ಬಟನ್ ಇದೆ ನೋಡಿ, ಎಡಗಡೆ ಮೈಕ್ ಬಟನ್ ಇದೆಯಲ್ಲ. ಎಸ್ ಸರ್, ಟ್ರೈ ಮಾಡ್ತಾ ಇರಿ ಸರ್. ಸೀಮಾ ಮೇಡಮ್ ಮಾತಾಡ್ತೀರಾ? ರಿಯಲ್ಮಿ ಅಂತ ಹೆಸರು ಕೊಟ್ಟಿದ್ದಾರಾ ಮೇಡಮ್? ವೀರಪ್ಪ ಸರ್, ಮೈಕ್ ಬಟನ್ ಇದೆಯಲ್ಲ, ಅದನ್ನ ಪ್ರೆಸ್ ಮಾಡಿ. ಇಲ್ಲ ಓಕೆ, ನಿಮ್ ಆಗ್ತಾ ಇಲ್ಲ ಅನ್ಸುತ್ತೆ. ಹೌದು ಮೇಡಮ್. ಓಕೆ ಮಾಸ್ಟರ್ಸ್, ಮೇಡಮ್ ಸಮಯ ಆಗಿದೆ, ಕ್ಲೋಸ್ ಮಾಡ್ಬೋದಲ್ಲ?
ಓಕೆ ಮೇಡಮ್, ಎಲ್ಲರಿಗೂ ಅನುಭವ ಹಂಚಿಕೆ ಮಾಡ್ಲಿಕ್ಕೆ ತುಂಬಾನೇ ಒಳ್ಳೆ ಅವಕಾಶ. ಈ ಸರಿ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೆಕ್ಸ್ಟ್ ಸರಿನಾದ್ರೂ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಥಾಟ್ಸ್ ನ ಇಟ್ಕೊಳ್ಳಿ, ಎಲ್ಲರ ಹತ್ರನು ಶೇರ್ ಮಾಡಿ, ಖುಷಿಯಾಗಿರಿ, ಖುಷಿಯಾಗಿ ಧ್ಯಾನ ಮಾಡಿ, ಎಲ್ಲರ ಜೊತೆ ಸತ್ಸಂಗ ಮಾಡಿ, ಇದೇ ನಮ್ಮ ಉದ್ದೇಶ. ಧ್ಯಾನ ಮಾಡಿ, ಧ್ಯಾನ ಜಗತ್ನ ಮಾಡಿ. ಮೇಡಮ್ ನಂದೊಂದು ಕೊನೆ ಮಾತು, ವೀರಪ್ಪ ಅಂತ ಇದ್ದಾರೆ ಸರ್, ನೀವು ನಾಳೆ ಮಾತಾಡಿ ಸರ್, ನಿಮ್ದು ಆಪ್ಷನ್ನು ಆಗ್ತಾ ಇಲ್ಲ. ಓಕೆ ಸರ್, ನಾನು ಕೊನೆದಾಗಿ ಹೇಳದೇನಂತಂದ್ರೆ, ಗಟ್ಟಿ ಮನ್ಸ್ ಬೇಕಿಲ್ಲ. ನಮ್ಮ ಮನ್ಸ್ನಲ್ಲಿ ಏನಾದ್ರೂ ಹುಟ್ಟ ಪ್ರಶ್ನೆ, ಖಂಡಿತವಾಗ್ಲೂ ಅದು ಹೊರಗಡೆ ಹಾಕ್ಬಿಡ್ಬೇಕು. ಅದೇನಾದ್ರೂ ಮನ್ಸ್ನಲ್ಲಿದ್ರೆ ಖಂಡಿತವಾಗ್ಲೂ ಅದು ವ್ಯಾಧಿನೇ, ಏನೋ ಒಂಥರ ಬ್ಯಾಡ್ ಫೀಲಿಂಗ್ ಆಗ್ತಾ ಇರುತ್ತೆ. ಎಲ್ಲಾ ಕಾಯಿಲೆಗಳು ಬರೋದು ಮನ್ಸ್ನಿಂದನೇ ಅಂತ, 100ಕ್ಕೆ 100 ಭಾಗ ಮನಸ್ಸಿಂದನೇ ಬರೋದು. ಹಾಗಾಗಿ ನಮ್ಮ ಮನಸ್ನಲ್ಲಿ ಏನಾದ್ರೂ ಡೌಟ್ ಇತ್ತಾ, ಅದು ತಕ್ಷಣ ಅಲ್ಲಿ ಹೊರಗಡೆ ಹಾಕ್ಬಿಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ನನ್ನ ಅನಿಸಿಕೆ ಜೊತೆ ಇದು ನಿಜವಾದ ವಿಚಾರ. ಓಕೆ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಹೆಣ್ ಮಾಡಿ ಮೇಡಮ್. ಓಕೆ ಓಕೆ, ಮಾತಾಡಿ ಮೇಡಮ್. ನಂದಿನಿ ಮೇಡಮ್ ಹೆಂಡ್ ಮಾಡಿ. ಎಂಡ್ ಮಾಡ್ಲ ಮೇಡಮ್, ಪೋಸ್ಟ್ ಮಾಡಿದ್ರ ಮೇಡಮ್ ನನ್ನ? ಇಲ್ಲ ಇಲ್ಲ, ನೀವು ಮಾತಾಡಿ, ನಾನು ಎಂಡ್ ಮಾಡ್ತೀನಿ ನಿಮಗೆ ಅವಕಾಶ. ಓಕೆ. 6ನೇ ದಿನದ ಧ್ಯಾನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ, ಅತ್ಯದ್ಭುತವಾಗಿ ಓಂ ಬೀಜಾಕ್ಷರಿ ಮಂತ್ರದೊಂದಿಗೆ ಎಲ್ಲರೂ ಭಾಗವಹಿಸಿದ್ದಕ್ಕಾಗಿ, ಇಲ್ಲಿ ಎಲ್ಲ ಭಾಗವಹಿಸಿದಂತಹ ನಮ್ಮ ಆತ್ಮ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಇವತ್ತು ಯಾರ್ಯಾರೆಲ್ಲ ಅವರವರ ಸ್ವ ಅನುಭವಗಳನ್ನ ಹಂಚಿಕೊಂಡ್ರು, ಅವರು ಬೇರೆಯವರಿಗೆ ಇವತ್ತು ಇನ್ಸ್ಪಿರೇಷನ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಸ್ಪೆಷಲ್ ಆಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಸುಗಮವಾಗಿ ನಡಿಬೇಕಂತಂದ್ರೆ ಅದಕ್ಕೆಲ್ಲ ಕಾರಣ ನೀವೇ. ಇಲ್ಲಿವರೆಗೂ ನಮ್ಮ ಜೊತೆ ಸಕ್ರಿಯವಾಗಿ ಇಷ್ಟು ತಾಳ್ಮೆಯಿಂದ ನೀವು ಕೂತು ಎಲ್ಲ ನಮ್ಮ ಸಂಭಾಷಣೆಗಳಾಗಿರ್ಬಹುದು ಅಥವಾ ನಮ್ಮ ಸ್ವಾನುಭವಗಳಾಗಿರ್ಬಹುದು ಎಲ್ಲ ಮಾತುಗಳನ್ನ ಕೇಳಿದ್ರ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನದ 6ನೇ ದಿನದ ಕಾರ್ಯಕ್ರಮವನ್ನ ಇಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಸೋಮವಾರ ಒಂದು ಒಳ್ಳೆ ಅದ್ಭುತ ವಿಚಾರಗಳು, ಒಂದು ಒಳ್ಳೆ ಮಾಸ್ಟರ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಮಾಸ್ಟರ್ಸ್.